ವಿಧಾನಮಂಡಲ ಕಲಾಪಗಳಿಗೆ ಕಾಂಗ್ರೆಸ್ ಪಕ್ಷದ ಶಾಸಕರು ಅಡ್ಡಿಪಡಿಸುತ್ತಿರುವುದನ್ನು ವಿರೋಧಿಸಿ ಬಿಜೆಪಿಯ ಮುಖಂಡರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು। बीजेपी मुखंडरु राज्यपालरल्ली कांग्रेस शासकरु विधानमंडल कलापगळल्ली अभिवृद्धि कार्यगळ बग्गे हागू सार्वजनिक समस्येगळ बग्गे चर्चिसदे अनावश्यकवा विषयगळन्नु इट्टुकोंडु कलापगळ अमूल्यवाद समयवन्नु हाळु माडुत्तिरुवुदल्लदे सार्वजनिकर तेरिगे हणवन्नु इवर रात्रिय वास्तव्यक्के हागू इवर वैयक्तिक विलासि व्यवस्थेगे हणवन्नु व्ययिसुत्तिद्दारे। मुंदिन कलापगळल्ली यावुदे रीतियल्ली अड्डिपडिसदे सुगम कलाप ಕಲಾಪಗಳಿಗೆ ಅವಕಾಶ ಕಲ್ಪಿಸಿಕೊಡಲು ಕಾಂಗ್ರೆಸ್ ಶಾಸಕರನ್ನಕ್ಕೆ ನಿರ್ದೇಶನ ನೀಡಬೇಕು ಎಂದು ತಿಳಿಸಿದ್ದಾರೆ। ಹಲವಾರು ಕೈ ಘಟನೆಗಳಲ್ಲಿ ಇವತ್ತು ಏನು ಕಾಂಗ್ರೆಸ್ ಪಕ್ಷ ಒಂದು ಪ್ರತಿಪಕ್ಷ ಸ್ಥಾನದಲ್ಲಿ ಕುಳಿತುಕೊಂಡು ಏನು ನಾಡಿನ ಅಭಿವೃದ್ಧಿಗೆ ಮಾತಾಡಬೇಕಾಯಿತು ಅದನ್ನು ಕೇವಲ ಪ್ರಚಾರಕ್ಕಾಗಿ ಒಟ್ಟು ಏನು ಅವರು ಇದು ಶಾಸನಬದ್ಧವಾಗಿ ಹೋರಾಟ ಮಾಡೋದಕ್ಕೆ ಯಾರದು ವಿರೋಧ ಇಲ್ಲ ಆದರೆ ಇವತ್ತು ಒಂದು ಪ್ಯಾಕೇಜ್ ಆಟ ವಿಷಯನ ಹೋಟೆಲ್ ವಿಷಯನ ಅನಾವಶ್ಯಕ ತಂದು ಇವತ್ತು ಜನರ ಮುಂದೆ ಇದ್ದು ಪ್ರಚಾರಕ್ಕೋಸ್ಕರ ಒಂದು ಹೋರಾಟ ಮಾಡ್ತಿದೆ। ಇವತ್ತೇನು ಶಾಸನಸಭೆಯಲ್ಲಿ ಅವರು ಮಾತಾಡಬೇಕಾಗಿತ್ತು ಸಾಕಷ್ಟು ವಿಷಯವಿತ್ತು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಆಗೋಗಳ ಬಗ್ಗೆ ಮಾತಾಡಬೇಕಾಗಿತ್ತು ಅವರಿಗೆ ಅದಂತ ಕಾಲಾವಕಾಶ ಕೂಡ ಇವತ್ತು ಸಾಧ್ಯತೆ ಅವರಿಗೆ ನ್ಯಾಯಯುತವಾಗಿ ಕೊಡ್ತಾ ಇತ್ತು ಆ ಒಂದು ವಿಷಯನ ಚರ್ಚೆ ಮಾಡದೆ ಇವತ್ತು ಜನರ ಪರವಾಗಿ ಏನಿತ್ತು ಕೋವಿಡ್ ವಿಷಯದಲ್ಲಿ ಸರ್ಕಾರ ಇಷ್ಟು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ ಇವತ್ತು ಬೇರೆ ಕಂಟ್ರಿಗಳ ಸಪ್ಪ ಏನು ಗಮನ ತಗೊಂಡಾಗ ಬೇರೆ ಕಂಟ್ರಿಗಳ ಸಾವಿರಾರು ಸಾವು ನೋವುಗಳು ಆಗ್ತಾ ಇತ್ತು ಇವತ್ತು ಕೂಡ ಮೂರನೇ ಅಲೆ ನಾಲ್ಕನೇ ಅಲೆ ಅಂದ್ಬಿಟ್ಟು ಅವರು ಪಾಲಿಸ್ತಾ ಇದ್ದಾರೆ ಆದರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ತಗೊಂಡ ನಿರ್ಧಾರಗಳಿರ್ಬೋದು ನಮ್ಮ ರಾಜ್ಯ ಸರ್ಕಾರದಲ್ಲಿ ತಗೊಂಡಿರುವಂತಹ ನಿರ್ಧಾರಗಳಾಗ್ಬೋದು ಜನಪರ ಅಂತ ಒಳ್ಳೆ ವಿಷಯಗಳು ಬಿಟ್ಟು ಇವತ್ತು ಏನು ಇವತ್ತು ಹಿಜಾಬ್ ವಿಷಯದಲ್ಲಿ ರಾಜಕೀಯ ಮಾಡ್ತಾ ಇರೋದು ಅನ್ಬೋದು ಅಥವಾ ಏನು ಇವತ್ತು ಸರದ ವಿಷಯವಾಗಿ ರಾಜಕೀಯ ಮಾಡ್ತಾ ಇರ್ಬೋದು ಬೇಕೇ ದಾಟು ಪ್ರಸ್ತುತವಾಗಿ ನಾವು ಬೇಕೇ ದಾಟು ವಿಷಯ ಬಗ್ಗೆ ಬೇಕೇ ದಾಟು ವಿಷಯದಲ್ಲಿ ಅವರು ಏನು ಹೋರಾಟ ಮಾಡ್ತಾ ಇದ್ರೆ ಅದೇ ಹೋರಾಟದ ವಿಷಯವನ್ನ ಸದನದಲ್ಲಿ ಮಾತಾಡಿದ್ರೆ ಅವರಿಗೆ ಕೂಲಂಕಷವಾಗಿ ಚರ್ಚೆ ಮಾಡಿ ಏನು ನ್ಯಾಯಾಲಯದಲ್ಲಿ ಏನಿದೆ ಏನಿದೆ ಅಂತ ತಿಳ್ಕೊಂಡ್ಬೋದು ಅದು ಬಿಟ್ಟು ಇವತ್ತು ಇವತ್ತು ಒಂದು ಒಬ್ಬ ಹಿಂದೂ ಕಾರ್ಯಕರ್ತನ ಬಗ್ಗೆ ಅವರು ಒಬ್ಬ ವ್ಯಕ್ತಿ ಕೂಡ ಹೋಗಿ ಅವರ ಮೇಲೆ ಸಂತಾಪ ಸೂಚನೆ ಅಂತ ಕೆಲಸ ಮಾಡಿಲ್ಲ ಅದು ಬಿಟ್ಟು ಇವತ್ತು ಎಸ್ಡಿಪಿ ಮತ್ತೆ ಪಿಎಫ್ಎನ್ ನಿಷೇಧ ಮಾಡುತ್ತೆ ಅಂತ ಅವತ್ತು ಇರುವಂತ ಸಾವಿರಾರು ಕೇಸುಗಳನ್ನ ಇದೇ ಸಿದ್ದರಾಮಯ್ಯ ಸರ್ಕಾರ ಏನು ಏನು ಪರಿಶೀಲನೆ ಮಾಡಿದ್ರೇನೆ ಇವತ್ತು ಏನು ವಾಪಸ್ ತಗೊಂಡ್ರು ಅದರ ಪ್ರತಿಫಲವಾಗಿ ನಮ್ಮ ಹಿಂದೂ ವ್ಯಕ್ತಿಗಳು ಇವತ್ತು ಅಷ್ಟಿನಂತ ನೂರಾರು ವ್ಯಕ್ತಿಗಳು ಬಲಿ ತಗೊಂಡ್ತಾ ಇದ್ದಾರೆ ಎಸ್ಡಿಪಿ ಪಿಎಫ್ಎ ನಮ್ಮನ್ನ ಒಂದು ಏನು ಇವತ್ತು ಕೋಲಾರ ಬಿಜೆಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ರೆ ನಮ್ಮ ಒಂದು ಅವಾಲ್ಗಳಿಷ್ಟೇ ಏನಿವತ್ತು ಈ ಎಸ್ಡಿಪಿ ಪಿಎಫ್ಎ ಸಂಘಟನೆಗಳ ನಿಷೇಧ ಮಾಡಬೇಕು ಇವತ್ತು ಸದನದ ಒಂದು ಕಾಲಾವಕಾಶನ 82 ಲಕ್ಷ ರೂಪಾಯಿ ಪ್ರತಿ ದಿವಸಕ್ಕೆ ಖರ್ಚಾಗುವಂತ ಒಂದು ಸದನದ ಒಂದು ದುಡ್ಡುಗಳನ್ನ ಹಾಳು ಮಾಡಿ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿದ್ರೆ ಏನು ಅಭಿವೃದ್ಧಿ ಪರ ಪದದಲ್ಲಿ ಮಾತಾಡಕ್ಕೆ ಅವಕಾಶ ಕೊಡದೆ ಇವತ್ತು ವಿನಾಕಾರಣ ಹಾಳು ಮಾಡಿರೋ ಇದಕ್ಕೆ ಇವತ್ತು ಕ್ಷಮಾಪಣೆ ಕೊಡಬೇಕು ಮುಂದಿನ ಕರ್ನಾಟಕ ಜನಗಳು ತಕ್ಕಡಾದಂತ ಉತ್ತರ ಕೊಡ್ತಾರೆ ಅಂದ್ಬಿಟ್ಟು ಇವತ್ತು ಹೋರಾಟ ಮಾಡ್ತಾ ಇದ್ರೆ ಈ ಹೋರಾಟ ಇಲ್ಲೇ ನಿಲ್ಲಲ್ಲ ಆ ಸಂಘಟನೆಗಳ ನಿಷೇಧ ಮಾಡೋವರೆಗೂ ನಾವು ಈ ಹೋರಾಟನ ನಿಲ್ಲಿಸಲ್ಲ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ।